ಸರಿಯಾಗಿ ಓದ್ತಿಲ್ಲ ಅನ್ನೋ ಕಾರಣಕ್ಕಾಗಿ ತಾಯಿ ಬೈದ್ರು ಅಂತ ಬಾಲಕನೊಬ್ಬ ನಾಪತ್ತೆಯಾಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ತಾಯಿ ಬೈದ್ರು ಅನ್ನೋ ಏಕೈಕ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗಿದ್ದಾನೆ ಮಿಥುನ್ ಅನ್ನುವಂಥ ಬಾಲಕ. ಬೆಂಗಳೂರಿನ ನಂದಿನಿ ಲೇಔಟ್ನ ಜಯಮಾರುತಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರಕರಣ ಕೂಡ ದಾಖಲಾಗಿದೆ. ದೇವರಾಜ್ ಮತ್ತು ಜಯಲಕ್ಷ್ಮಿ ದಂಪತಿಯ ಪುತ್ರ ಮಿಥುನ್ ಸದ್ಯ ನಾಪತ್ತೆಯಾಗಿದ್ದಾನೆ. ತಾಯಿ ಬೈದ್ರು ಅನ್ನೋ ಕಾರಣಕ್ಕಾಗಿ, ಚೆನ್ನಾಗಿ ಓದ್ತಿಲ್ಲ ಅನ್ನೋ ಕಾರಣಕ್ಕಾಗಿ ತಾಯಿ ಬೈದ್ರು ಅಂತ ಈತ ನಾಪತ್ತೆಯಾಗಿದ್ದಾನೆ. ಮಗನನ್ನು ಹುಡುಕೊಡಿ ಅಂತ ದೇವರಾಜ್ ಮತ್ತು ಜಯಲಕ್ಷ್ಮಿ ದಂಪತಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಗನ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಕೇವಲ ತಾಯಿ ಬೈದ್ರು ಅನ್ನೋ ಕಾರಣಕ್ಕಾಗಿ ಬಾಲಕನೊಬ್ಬ ಮನೆ ಬಿಟ್ಟು ಹೋಗಿರುವಂಥ ಘಟನೆ ಇದು. ರಾಜಧಾನಿ ಬೆಂಗಳೂರಿನ ನಂದಿನಿ ಲೇಔಟ್ನ ಜೈ ಮಾರುತಿ ನಗರದಲ್ಲಿ ನಡೆದಿರುವಂಥ ಘಟನೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ದೇವರಾಜ್ ಮತ್ತು ಜಯಲಕ್ಷ್ಮಿ ಎಂಬುವರ ಪುತ್ರ ಮಿಥುನ್ನು ಸರಿಯಾಗಿ ಓದ್ತಾ ಇರಲಿಲ್ಲ, ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ. ಸಹಜವಾಗಿಯೇ ತಾಯಿ ಬೈತಾರೆ. ತಾಯಿ ಬೈದ್ರು ಅನ್ನೋ ಕಾರಣಕ್ಕಾಗಿ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ಸದ್ಯ ಆತನನ್ನು ಹುಡುಕಿಕೊಡಿ ಅಂತ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಮಿಥುನ್ ಅನ್ನುವಂಥ ಹುಡುಗ ಏನಿರ್ತಾನೆ, ಆತ 8ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾನೆ. ಸರಿಯಾದ ರೀತಿಯಲ್ಲಿ ಹೋಮ್ವರ್ಕನ್ನು ಮಾಡಿರೋದಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಚರ್ ಕೂಡ ಒಂದು ಡೈರಿಯಲ್ಲಿ ಬರೆದುಕೊಳ್ತಿರ್ತಾರೆ. ಅಂದರೆ ಮನೆಯ ಪೋಷಕರಿಗೆ ಈತ ಸರಿಯಾಗಿ ಹೋಮ್ವರ್ಕನ್ನು ಮಾಡಿಲ್ಲ, ಹಾಗಾಗಿ ನೀವು ಹೋಮ್ವರ್ಕನ್ನು ಮಾಡಿಸಿ ಅನ್ನೋದನ್ನು ಬರೆದುಕೊಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತಾಯಿ ಕೂಡ ಅದೇ ಮಾತನ್ನು ಹೇಳಿರ್ತಾರೆ. ಅಂದರೆ ನೀನು ಈ ಹೋಮ್ವರ್ಕನ್ನು ಮಾಡಿಯೇ ಮರುಗಬೇಕು, ಇಲ್ಲದೆ ಹೋದರೆ ನಿನಗೆ ಮರುಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಒಂದು ನಿಟ್ಟಿನಲ್ಲೇ ಈತ ಮನೆ ಬಿಟ್ಟು ಹೋಗಿದ್ದಾನ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ 2 ದಿನಗಳ ಹಿಂದೆ ತಂದೆಯೂ ಕೂಡ ಒಮ್ಮೆ ವಾರ್ನನ್ನು ಮಾಡಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಸರಿಯಾಗಿ ಹೋಮ್ವರ್ಕನ್ನು ಮಾಡಬೇಕು, ಸುಮ್ಮನೆ ಆಟವನ್ನು ಆಡ್ತಾ ಇದ್ರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ವಾರ್ನನ್ನು ಮಾಡಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಈತ ಏನಾದರೂ ಮನೆ ಬಿಟ್ಟು ಹೋದ್ನ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಈಗ ಮೂಡ್ತಾ ಇರುವಂಥದ್ದು. ಅಂದರೆ ಆತ ಹೋಗ್ತಾ ಇರುವಂಥ ಒಂದು CCTV ದೃಶ್ಯ ಕೂಡ ಲಭ್ಯವಾಗಿದೆ, ನಿಮ್ಮಲ್ಲಿ ಗಮನಿಸಬಹುದು. ಆತ ಬ್ಯಾಗನ್ನು ತೆಗೆದುಕೊಂಡಿದ್ದಾನೆ, ಹಾಗೆ ಒಂದು ಮೊಬೈಲನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಗೊತ್ತಾಗಿರುವಂಥದ್ದು. ಆದರೆ ಆ ಮೊಬೈಲ್ ಇನ್ನೂ ಕೂಡ ಸ್ವಿಚ್ ಆನ್ ಆಗಿಲ್ಲ. ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತನ ಆ ಒಂದು ನಂಬರ್ನ ಟವರ್ ಡಂಪನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಆ ಮೊಬೈಲ್ ಸ್ವಿಚ್ ಆನ್ ಆಗದೇ ಇರುವಂಥ ಪರಿಣಾಮವಾಗಿ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಕ್ಕಿಲ್ಲ. ಪೋಷಕರು ಮೊದಲಿಗೆ ಸಾಕಷ್ಟು ಕಡೆ ಹುಡುಕಾಟವನ್ನು ಮಾಡ್ತಾರೆ. ಹುಡುಕಾಟವನ್ನು ಮಾಡಿದಂಥ ವೇಳೆಯಲ್ಲಿ ಆತ ಎಲ್ಲೂ ಕೂಡ ಪತ್ತೆಯಾಗೋದಿಲ್ಲ, ಅದೇ ರೀತಿಯಲ್ಲಿ ಮನೆಗೂ ಕೂಡ ಬರೋದಿಲ್ಲ. ಹಾಗಾಗಿ ಪೋಷಕರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ಕೂಡ ದಾಖಲಿಸಿರುವಂಥದ್ದು. ಮಗನಿಗಾಗಿ ಪೋಷಕರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಅವರು ತಂದೆ ಕೂಡ ಹೇಳ್ತಾ ಇದ್ರು, ಅಂದರೆ ಆತನಿಗೆ ನಾವೇನು ಬಯೋದಿಲ್ಲ, ಆತ ಮನೆಗೆ ಬಂದರೆ ಸಾಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಅವರ ಸ್ನೇಹಿತರ ಬಳಿಯಲ್ಲೂ ಕೂಡ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವರ ಸ್ನೇಹಿತರು ಯಾರು ಕೂಡ ನನಗೆ ಗೊತ್ತಿಲ್ಲ, ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಮನೆಗೆ ಬಂದು ಅನಂತರದಲ್ಲಿ ಆತ ಹೋಗಿರೋದ್ರಿಂದಾಗಿ ಆತ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಪೊಲೀಸರು ಕೂಡ ಆತನಿಗಾಗಿ ಹುಡುಕಾಟ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.